ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ತೆಗೆದುಕೊಂಡು ಬರುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವಜನರೇ, ಈ ದಿನದಲ್ಲಿ ದೇವರು ನಮಗೋಸ್ಕರ ಒಂದು ವಾಕ್ಯವನ್ನು ನೀಡಿದ್ದಾರೆ. ಅದನ್ನು ನಾವು ಗಮನಿಸುವುದಾದರೆ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡಿಕೊಳ್ಳುವುದಾದರೆ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಯಾವ ರೀತಿ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳುವುದು? ಇವತ್ತು ನೋಡ್ರಿ, ನಿಮ್ಮ ಮನೆಯಲ್ಲೇ ಆಗಿರಬಹುದು, ನಿಮ್ಮ ತಂದೆ ತಾಯಿಯೊಟ್ಟಿಗೆ ಅವರ ಪ್ರೀತಿಯಲ್ಲಿ ಯಾವಾಗಲೂ ಇರುವುದಕ್ಕೆ ಇಷ್ಟಪಡ್ತೀರಾ ಅಲ್ವಾ? ಅವರು ಹೇಳುವಂತ ಮಾತನ್ನ ಕೇಳುತ್ತಾ, ಅವರ ಮನಸ್ಸಿಗೆ ಸಂತೋಷ ಬರುವಂತ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ, ಅವರು ಮೆಚ್ಚುವಂತ ಕಾರ್ಯಗಳನ್ನ ಮಾಡುತ್ತಾ, ಅವರಿಗೆ ಖುಷಿ ತರುವಂತ ಕಾರ್ಯಗಳನ್ನ ಮಾಡುತ್ತಾ, ಏನಾದರೂ ಸರಿ ನಾವು ನಮ್ಮ ತಂದೆ ತಾಯಿಯ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಅವ್ರ ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಕಡಿಮೆ ಆಗಬಾರ್ದು ಅಂತ ಆ ಒಂದು ಮನೋಭಾವನೆಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ತಂದೆ ತಾಯಿಗೆ ಗೌರವ ಕೊಡುವುದರಲ್ಲಾಗಿರ್ಬೋದು, ಮಾತನ್ನು ಕೇಳುವುದರಲ್ಲಾಗಿರ್ಬೋದು, ಅವರಿಗೆ ನೋವಾಗದಂತೆ ನಡೆದುಕೊಳ್ಳುವುದರಲ್ಲಾಗಿರ್ಬೋದು, ಎಲ್ಲ ವಿಧದಲ್ಲೂ ಕೂಡ ನಾವು ಅವರಿಗೆ ಸಂತೋಷ ತರುವಂಥ ರೀತಿಯಲ್ಲೇ ನಾವು ನಡೆದುಕೊಳ್ತೀವಿ.